ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಇವತ್ತು ನಾನು ನಿಮಗೆ ಚಿಕನ್ 65 ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ನಾನೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಸೇರಿಸ್ತಾ ಇದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ನಾನು ಅರ್ಜಿ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನು ಧನಿಯಾ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟಲ್ಲಿ ನಾನೊಂದು 1/4 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನನಗೆ ಇಷ್ಟು ಉಪ್ಪು ಸಾಕು, ನಿಮಗೆ ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 1 ಮೊಟ್ಟೆನ ಹಾಕೋತಾ ಇದ್ದೀನಿ, ವಿತ್ ಯೋಕ್ ಪೂರ್ತಿ ಮೊಟ್ಟೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೂ ಲಂಪ್ಸ್ ಏನೂ ಇರಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ನಾರ್ಮಲಾಗಿ ಬರೀ ಕಬಾಬ್ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಇದನ್ನು ಮನೆಯವ್ರಿಗೆಲ್ಲ ಮಾಡಿಕೊಡಿ, ಅವರು ತುಂಬಾ ಇಷ್ಟಪಡ್ತಾರೆ. ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ರೆಗ್ಯುಲರ್ ಕಬಾಬ್ ತಿಂದೇ ತಿಂತೀರಲ್ವಾ? ಈ ರೀತಿ ಒಂದ್ಸತಿ ಮಾಡಿ ಟ್ರೈ ಮಾಡಿ. ಅಷ್ಟೇ ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆಗೆ ನಾನು ನೆಕ್ಸ್ಟು ಚಿಕನನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ 1/2 ಕೆಜಿಯಷ್ಟು ಬೋನ್ಲೆಸ್ ಚಿಕನ್ನ ನಾನು ತೊಗೊಂಡಿದ್ದೀನಿ. ನಿಮಗೆ ಬೋನ್ಲೆಸ್ ಚಿಕನ್ ಇಷ್ಟ ಆಗಿಲ್ಲ ಅಂತಂದರೆ ವಿತ್ ಬೋನ್ ಇರೋದು ಕೂಡ ತೊಗೊಬೋದು. ಸೇಮ್ ಎಲ್ಲ ಪ್ರೊಸೀಜರು ಸೇಮೇ ಇರುತ್ತೆ, ಟೇಸ್ಟ್ ಕೂಡ ಸೇಮೇ ಇರುತ್ತೆ. ನೋಡಿ, ನಾನು ಈ ರೀತಿ ನೀಟಾಗಿ ಚಿಕನ್ನ ಮಿಕ್ಸ್ ಮಾಡಿಕೊಂಡು 1-30 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. 30 ಮಿನಿಟ್ಸ್ ಮಿನಿಮಮ್, ಅಟ್ಲೀಸ್ಟ್ 30 ಮಿನಿಟ್ಸ್ ಮಾಡಲೇಬೇಕು ನೀವು, ಯಾಕಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 1-15 ಮಿನಿಟ್ಸ್ ಅದು ಫ್ರೀಸರಲ್ಲಿ ಇಟ್ಟು ನೀವು ಅದಾದಮೇಲೆ ಎಣ್ಣೆನಲ್ಲಿ ಕರ್ಕೊಬೋದು. ನಾನು 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿದ ಆದಮೇಲೆ ಈಗ ಅದನ್ನು ಎಣ್ಣೆದಲ್ಲಿ ಕರ್ಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದೀಯ ಇರುವ ಚೆಕ್ ಮಾಡಿಕೊಂಡು ನೀವು ಒಂದೊಂದೇ ಚಿಕನ್ ಪೀಸಸ್ನ ಈ ರೀತಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಬೇಯಿಸೋದೇನು ಬೇಡ, ಒಂದು 80% ಅಷ್ಟು ಚಿಕನ್ ಬೆಂದರೆ ಸಾಕು. ಎಲ್ಲನೂ ಒಂದೇ ಸತಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ, ಕಡಿಮೆ ಇತ್ತು ಅಂತಂದರೆ ಒಂದೇ ಸತಿ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಇತ್ತು ಅಂತಂದರೆ ಬ್ಯಾಚ್ ವೈಸ್ ನೀವು ಡಿವೈಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, 1-2 ಸೆಕೆಂಡ್ಸ್ ವೇಯ್ಟ್ ಮಾಡಿ. ಅದೊಂಚೂರು ಮಸಾಲೆ ಎಲ್ಲ ಒಂಚೂರು ಗಟ್ಟಿ ಆದಮೇಲೆ ನೀವು ಅದನ್ನು ಮಿಕ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಸೇಮ್ ಕಬಾಬ್ಗೆ ನೀವು ಯಾವ ರೀತಿ ಡೀಪ್ ಫ್ರೈ ಮಾಡ್ಕೊತೀರೋ ಅದೇ ರೀತಿ ಚಿಕನ್ 65 ಕೂಡ ಡೀಪ್ ಫ್ರೈ ಮಾಡ್ಕೊಬೇಕು. ಜಸ್ಟ್ 1-5-6 ಮಿನಿಟ್ಸ್ ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಬೋನ್ಲೆಸ್ ತೊಗೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ. ನೋಡಿ, ಇದಾಗಿದೆ. ನಾನೊಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ನಾವು ಡೀಪ್ ಫ್ರೈ ಮಾಡಿದ ಆಯಿಲ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಮೀಡಿಯಮ್ ಸೈಜಿನ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟುನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ 1-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಮೂರು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಂಡೆ. ಅದಾದಮೇಲೆ 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ನಾನು ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡಿದೆ, ನೀವು ಬೇಕಾದರೆ ರೆಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ಇದಾದಮೇಲೆ ನಾನು ನೆಕ್ಸ್ಟ್ ಚಿಕನ್ 9 ಡೀಪ್ ಫ್ರೈ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟಾಸ್ ಮಾಡ್ಕೋತಾ ಇದ್ದೀನಿ. ಇಷ್ಟಾದರೆ ಚಿಕನ್ 65 ಸರ್ವ್ ಮಾಡೋಕ್ಕೆ ರೆಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಚಿಕನ್ 65 ಮಾಡ್ಕೋಬೋದು ಅಂತ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗೋಣ. ಆ್ಯಂಟಿಲ್ ದೆನ್, ಟೇಕ್ ಕೇರ್.